हेलो स्टूडेंट्स 2016 ಅಲ್ಲಿ ಒಂದು ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ಬೈ ಪ್ರಾಡಕ್ಟ್ ಮತ್ತೆ ಜಾಯಿಂಟ್ ಪ್ರಾಡಕ್ಟ್ ಮೇಲೆ ಒಂದು ಕ್ವೆಶ್ಚನ್ ಇದೆ ಇಲ್ಲಿ ಸೆಕ್ಷನ್ ಸಿ ನಲ್ಲಿ 8A 8B ಅಂತ ಇದೆ ಇದರಲ್ಲಿ 8A ಕ್ವೆಶ್ಚನ್ ಅನ್ನು ನಾವು ಸಾಲ್ವ್ ಮಾಡೋಣ ಫಸ್ಟ್ ಕ್ವೆಶ್ಚನ್ ಓದ್ತೀನಿ ಎ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ಎ ಮೇನ್ ಪ್ರಾಡಕ್ಟ್ M ಅಂಡ್ 2 ಬೈ ಪ್ರಾಡಕ್ಟ್ಸ್ ಆಫ್ X ಅಂಡ್ Y The cost data is as under. Sales, main product, by product of X and Y to put it there. 1,50,000, 1,50,000, 12,000, 7,000. Production cost before separation. Andre, M main product manufacture madbeka dre. What to yes karcha agidiye ante dre 75,000 agidiye ante. After separation. सो मेन प्रॉडक्ट ना मैन्युफैक्चर ಮಾಡೋದಿಕ್ಕೆ ಪ್ರೊಡ್ಯೂಸ್ ಮಾಡೋದಿಕ್ಕೆ 75,000 ಆಗಿದೆ ಇನ್ನ ಮೇನ್ ಪ್ರಾಡಕ್ಟ್ ನ ಮತ್ತೆ ಪ್ರೋಸೆಸ್ ಮಾಡಲಿಕ್ಕೆ ಫರ್ದರ್ ಪ್ರೋಸೆಸ್ ಗೆ ಮತ್ತೆ ಬೈ ಪ್ರಾಡಕ್ಟ್ಸ್ ಎಕ್ಸ್ ವೈ ಬಂದಿದೆ ಅಲ್ವಾ ಅವನ್ನ ನಾವು ಮತ್ತೆ ಪ್ರೋಸೆಸ್ ಮಾಡಲಿಕ್ಕೆ ಆಫ್ಟರ್ ಸೆಪರೇಷನ್ ಕಾಸ್ಟ್ 23,000 2,200 1,800 ಆಗಿದೆ ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 85% 10% 5% ಅಂತ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ 1 ಪಾಯಿಂಟ್ ಏನಪ್ಪಾ ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಕೊಟ್ಟಿಲ್ಲ ನಾವು ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು ಈ ಕ್ವೆಶ್ಚನ್ ಅಲ್ಲಿ ಅದು ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂದ್ರೆ ಈ ಕ್ವೆಶ್ಚನ್ ಗೆ ಆನ್ಸರ್ ಏ ಸಿಗೋದಿಲ್ಲ ನೋಡೋಣ ಹೆಂಗ್ ಮಾಡೋದು ಅಂತ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ 12000 1500 1000 ಅಂತ ಹೇಳ್ತಾರೆ ನೆಟ್ ಪ್ರಾಫಿಟ್ ಆನ್ ಸೇಲ್ಸ್ 20% 15% 10% ಅಂತ ಹೇಳಿದ್ದಾರೆ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಅಪೋರ್ಷನ್ಮೆಂಟ್ ಆಫ್ ಜಾಯಿಂಟ್ ಕಾಸ್ಟ್ ಅಮಂಗ್ 3 ಪ್ರಾಡಕ್ಟ್ಸ್ ಯೂಸಿಂಗ್ ರಿವರ್ಸ್ ಕಾಸ್ಟ್ ಮೆಥಡ್ ಅಂತ ಹೇಳಿದ್ದಾರೆ ಈಗ ನಾನು ನಿಮಗೆ ರಿವರ್ಸ್ ಕಾಸ್ಟ್ ಮೆಥಡ್ ನಲ್ಲಿ ಯಾವ ರೀತಿ ಜಾಯಿಂಟ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ joint cost of product M and byproducts of X and Y ನೋಡಿ ನಾವು ರಿವರ್ಸ್ ಮೆಥಡ್ ನಲ್ಲಿ ಹೋದಾಗ ನಾನು ಫಸ್ಟ್ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಹೇಳ್ತೀನಿ ಇದನ್ನ ಎಂ ಅಂತ ಹೇಳ್ತೀನಿ ಇದು ಎಕ್ಸ್ ಪ್ರಾಡಕ್ಟ್ ಇದು ವೈ ಪ್ರಾಡಕ್ಟ್ ನಾನು ಟೋಟಲ್ ಕಾಲಮ್ ಅನ್ನು ಹಾಕೊಳ್ತೀನಿ ಓಕೆನಾ ಟೋಟಲ್ ಕಾಲಮ್ ತುಂಬಾ ಇಂಪಾರ್ಟೆಂಟ್ ಈ ಕ್ವೆಶ್ಚನ್ ಗೆ ಯಾಕೆ ಅಂತ ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ಆಗ್ಬೋದಾ ಓಕೆ ಫೈನ್ ಈಗ ನಮಗೆ ಕ್ಲಿಯರ್ ಆಗಿ ಬಂತು ಫಾರ್ಮೆಟ್ ಬಂದಿದೆ ನೋಡಿ ರಿವರ್ಸ್ ಅಂತ ಹೇಳಿದ್ರೆ ಏನಂದ್ರೆ ನಾವು ಫಸ್ಟ್ ಸೇಲ್ಸ್ ಇಂದ ಬರಬೇಕು ಇಲ್ಲಿ ಸೇಲ್ಸ್ ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿದ್ದಾನೆ 1,50,000 12,000 and 7,000 ಅಂತ ಹೇಳಿದ್ದಾರೆ ಟೋಟಲ್ ಮಾಡಿದ್ರೆ 150 160 169,000 ರೂಪೀಸ್ ಬರ್ತಾ ಇದೆ ಇದರಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟ್ ಅನ್ನು ಮೈನಸ್ ಮಾಡಬೇಕು ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ ಹೌದಾ ಎಷ್ಟು ಪರ್ಸೆಂಟ್ ಇದೆಯಂತೆ ಅಂದ್ರೆ ಸಿ ನೆಟ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಹೇಳಿ 20% ಕೊಟ್ಟಿದ್ದಾರೆ ಯಾವುದಕ್ಕೆ ಎಂ ಗೆ 20% ಎಷ್ಟು ಬರುತ್ತೆ ಅಂದ್ರೆ 1,50,000 ಮೇಲೆ ಎಷ್ಟು 20% 30% ಬರುತ್ತೆ ನೋಡಿ 20% 15% ಅಂಡ್ 10% ಅಂತ ಹೇಳ್ತಾರೆ ಓಕೆನಾ ಈಗ 1,50,000 ಮೇಲೆ 20 ಆಯ್ತು 12,000 ಮೇಲೆ 15% 1,800 ರೂಪೀಸ್ ಆಗುತ್ತೆ ಎಷ್ಟಾಗುತ್ತೆ 1,800 ಇನ್ನ 10% ವೈ ಮೇಲೆ 700 ಈಗ ಟೋಟಲ್ ಮಾಡಿದ್ರೆ 30,000 ಪ್ಲಸ್ 1,000 31,000 32,500 ರುಪೀಸ್ ಆಗುತ್ತೆ ಇದು ಟೋಟಲ್ ಪ್ರಾಫಿಟ್ ಓಕೆನಾ ಈಗ ಇದು 1,20,000 ಇದು 10,200 ಇದು 6,300 ಇಲ್ಲಿ ಎಷ್ಟು ಬರಬಹುದು ಅಂತ ಹೇಳಿದ್ರೆ 631 1,36,500 ಬರ್ತಾ ಇದೆ ಓಕೆನಾ ಸಿ 8 ಅಲ್ಲಿ ಯಾಕೆಂದ್ರೆ ಇಲ್ಲಿ ಮಾಡಿರ್ತೀವಿ ಸೊ ಕರೆಕ್ಟ್ ಆಗಿದೆ ಇದನ್ನ ಏನಂತ ಹೇಳಂದ್ರೆ ಟೋಟಲ್ ಕಾಸ್ಟ್ ಅಂತ ಹೇಳ್ತೀನಿ ಏನಂತ ಹೇಳ್ತೀನಿ ಟೋಟಲ್ ಕಾಸ್ಟ್
ಈ ಟೋಟಲ್ ಕಾಸ್ಟ್ ಅಲ್ಲಿ ನಾವು ಏನ್ ಮೈನಸ್ ಮಾಡಬೇಕು ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕು ಕರೆಕ್ಟ್ ಎಷ್ಟೆಷ್ಟು ಪರ್ಸೆಂಟ್ ಮಾಡಬೇಕು ಅಂತ ಅಂದ್ರೆ ಮೇನ್ ಪ್ರಾಡಕ್ಟ್ ಗೆ 85% ಎಕ್ಸ್ ಪ್ರಾಡಕ್ಟ್ ಗೆ 10% ಕರೆಕ್ಟ್ ಅಂಡ್ ವೈ ಪ್ರಾಡಕ್ಟ್ ಗೆ 5% ಮಾಡಬೇಕಂತೆ ಆದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಗೊತ್ತಿಲ್ಲ ನಮಗೆ ಈಗ ನಾನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಹೆಂಗ್ ಮಾಡೋದು ಅಂತ ತಿಳ್ಕೊಳ್ತೀನಿ ನೋಡಿ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನೋಡಿ ಫಸ್ಟ್ ಟೋಟಲ್ ಕಾಸ್ಟ್ ಆಫ್ ಎಂ ಎಕ್ಸ್ ಅಂಡ್ ವೈ ದು ಟೋಟಲ್ ಎಷ್ಟು ಬಂದಿದೆಯಪ್ಪ ಅಂದ್ರೆ 1,36,500 ರುಪೀಸ್ ಬಂದಿದೆ ಟೋಟಲ್ ಕಾಸ್ಟ್ ಪ್ರಾಡಕ್ಟ್ ಎಂ ದು ಎಕ್ಸ್ ದು ವೈ ದು ಒಟ್ಟು ಎಷ್ಟು ಬಂದಿದೆ 1,36,500 ಬಂದಿದೆ ಇದರಲ್ಲಿ ಏನೇನ್ ಮೈನಸ್ ಮಾಡಬೇಕಪ್ಪ ಅಂದ್ರೆ ಫಸ್ಟ್ ಪ್ರೊಡಕ್ಷನ್ ಕಾಸ್ಟ್ ಅನ್ನು ಮೈನಸ್ ಮಾಡ ನೋಡಿ ಪ್ರೊಡಕ್ಷನ್ ಕಾಸ್ಟ್ ನಮಗೆ ಎರಡು ತರ ಕೊಟ್ಟಿದ್ದಾರೆ ಒಂದು ಬಿಫೋರ್ ಸೆಪರೇಷನ್ ಅಂತ ಹೇಳಿದ್ದಾರೆ ಕರೆಕ್ಟ್ ನೋಡಿ ಬಿಫೋರ್ ಸೆಪರೇಷನ್ ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂದ್ರೆ 75,000 ಬರೀ ಪ್ರಾಡಕ್ಟ್ ಎಂ ಅಲ್ಲಿ ಮಾತ್ರ ಇದೆ ಮೇನ್ ಪ್ರಾಡಕ್ಟ್ ಅಲ್ಲಿ ಮಾತ್ರ ಇದೆ ಆಫ್ಟರ್ ಸೆಪರೇಷನ್ ಓಕೆನಾ ಟೋಟಲ್ ಎಂ ಹತ್ರ ಅಂದ್ರೆ ಮೇನ್ ಪ್ರಾಡಕ್ಟ್ 23,000 ಓಕೆನಾ ಎಕ್ಸ್ ಪ್ರಾಡಕ್ಟ್ 2,200 ಮತ್ತೆ 1,800 ವೈ ಪ್ರಾಡಕ್ಟ್ ಆಗಿದೆ ಅಲ್ಲಿಗೆ ಟೋಟಲ್ ಎಷ್ಟಾಗುತ್ತೆ 23,25,26,27,000 ರುಪೀಸ್ ಆಗ್ತಾ ಇದೆ ಆಯ್ತಾ ಆಮೇಲೆ ಇದನ್ನ ಮೈನಸ್ ಮಾಡ್ಬಿಡೋಣ ಮೈನಸ್ ಮಾಡಿದ್ರೆ ಟೋಟಲ್ ಇದು ಆಡ್ ಮಾಡಬೇಕು ಇವೆರಡು ಆಡ್ ಮಾಡಿದ್ರೆ ನಿಮಗೆ 1,02,000 ಬರ್ತಾ ಇದೆ ಇನ್ನ ಇದರಲ್ಲಿ ಮೈನಸ್ ಮಾಡಿದ್ರೆ ನಿಮಗೆ 34,500 ಬರ್ತಾ ಇದೆ ಓಕೆನಾ ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಂತ ಹೇಳಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ನೋಡಿ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಮೇನ್ ಪ್ರಾಡಕ್ಟ್ ಗೆ 12,000 ರುಪೀಸ್ ಆಗಿದೆ ಮತ್ತೆ ಎಕ್ಸ್ ಪ್ರಾಡಕ್ಟ್ ಗೆ 1,500 ರುಪೀಸ್ ಆಗಿದೆ ವೈ ಪ್ರಾಡಕ್ಟ್ ಗೆ 1,000 ರುಪೀಸ್ ಆಗಿದೆ ಟೋಟಲ್ ಮಾಡಿದ್ರೆ 12 + 1 = 13, 13 + 1 = 14, 14,500 ರುಪೀಸ್ ಆಗಿದೆ ಹೌದಾ ಅಲ್ಲಿಗೆ ಟೋಟಲ್ ಇನ್ನೆಷ್ಟ್ ಬರ್ತಾ ಇದೆ 20,000 ರುಪೀಸ್ ಬರ್ತಾ ಇದೆ ನಾವು ಇದನ್ನೇ ಏನಂತ ಹೇಳೋಣ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕರೆಯೋಣ ಕ್ಲಿಯರ್ ಅಲ್ಲಿಗೆ ಒಂದ್ ಸಾರಿ ನಮ್ಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಂದ್ರೆ ಈ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಈ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ನಾವು ಯಾವ ರೇಷಿಯೋ ಹಂಚಬೇಕು ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ಅವನೇ ಹೇಳಿದಾನೆ 85%, 10%, 5% ಅಂತ ಹೇಳಿದ್ದಾನೆ ಹಾಗಾದ್ರೆ 85% ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಅಂದ್ರೆ 17,000 ಆಗುತ್ತೆ 20,000 ರುಪೀಸ್ ಮೇಲೆ ಓಕೆನಾ ಆನ್ 20,000 ಅಂತ ಬರೀತೀವಿ ಓಕೆನಾ ಈಗ 20,000 ಮೇಲೆ 10% ಎಷ್ಟಾಗುತ್ತೆ 2,000 ಆಗುತ್ತೆ 20,000 ಮೇಲೆ 5% ಎಷ್ಟಾಗುತ್ತೆ 1,000 ಆಗುತ್ತೆ ಅಲ್ಲಿಗೆ 17 + 2 = 19 + 1 ಟೋಟಲ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಯ್ತು 20,000 ಆಯ್ತು ಈಗ ಮೈನಸ್ ಮಾಡೋಣ ಯಾಕೆಂದ್ರೆ ಎಲ್ಲ ಮೈನಸ್ ಮಾಡಬೇಕಾಗಿರೋದು ಇಲ್ಲಿ 1,03,000 ಇದು 8,200 ಇದು 5,300 ಇದು 1,16,500 ಬಂತು ಓಕೆನಾ ಅಲ್ಲಿಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಎಷ್ಟೆಷ್ಟು ಇದೆ ಇಲ್ಲೇ ಇದೆ ನೋಡಿ 12,000 ರುಪೀಸ್ 1,500 ರುಪೀಸ್ 1,000 ರುಪೀಸ್ ಒಟ್ಟು 14,500 ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅನ್ನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 91,000 ಓಕೆನಾ ಇದು 6,700 ಇದು 4,300 ಅಲ್ಲಿಗೆ 91, 97, 1,01, 1,03,000
2000 ರೂಪೀಸ್ ಆಗುತ್ತೆ ಹಿಂಗ ಮಾಡಿದ್ರು ಅಷ್ಟೇ ಬರುತ್ತೆ ಹಿಂಗ ಮಾಡಿದ್ರು ಹಾಗೆ ಇದರಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಆಫ್ಟರ್ ಸೆಪರೇಷನ್ ಏನಿದು ಆಫ್ಟರ್ ಸೆಪರೇಷನ್ ಎಷ್ಟೇ ಕೊಟ್ಟಿದ್ದಾನೆ ಆಫ್ಟರ್ ಸೆಪರೇಷನ್ ಇಲ್ಲ ಇದೆ ಬೋರ್ಡ್ ಅಲ್ಲೇ ಇದೆ 23000 2200 1800 ಟೋಟಲ್ ಮಾಡಿದ್ರೆ 27000 ರೂಪೀಸ್ ಬರ್ತಾ ಇದೆ ಕರೆಕ್ಟಾ ಈಗ ಬರ್ತಕ್ಕಂತದ್ದು ನಾ ಜಾಯಿಂಟ್ ಕಾಸ್ಟ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತೀವಿ ಓಕೆನಾ ಎಷ್ಟು ಬರುತ್ತೆ ಅಂದ್ರೆ 8 ಅಂಡ್ 6 ಇದು 4500 ಇದು 13 ಅಂದ್ರೆ 5 ಅಂಡ್ 2500 ಸೊ ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ 5 ಅಂಡ್ 9 ಮೈನಸ್ 2 75000 ಅಲ್ಲಿಗೆ 68 72 74 75000 ಅಲ್ಲಿಗೆ ನಮಗೆ ಕರೆಕ್ಟ್ ಆಗಿ ಜಾಯಿಂಟ್ ಕಾಸ್ಟ್ ಬಿಫೋರ್ ಸೆಪರೇಷನ್ ಪ್ರಾಬ್ಲಮ್ ನಲ್ಲಿ ಕರೆಕ್ಟ್ ಆಗಿ ಪ್ರಾಡಕ್ಟ್ ಎಂ ನ ತಯಾರು ಮಾಡಬೇಕಾದ್ರೆ 75 ರೂಪಾಯಿ ಒಟ್ಟು ಖರ್ಚಾಗಿದೆ ಪ್ರಾಡಕ್ಟ್ ಎಂ ಒಂದೇ ಅಲ್ಲ ಪ್ರಾಡಕ್ಟ್ ಎಂ ಪ್ರಾಡಕ್ಟ್ ಎಕ್ಸ್ ಪ್ರಾಡಕ್ಟ್ ವೈ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ರೊಸೆಸ್ ಮಾಡಲಿಕ್ಕೆ ಟೋಟಲ್ 75000 ಖರ್ಚಾಗಿದೆ ಅದರಲ್ಲಿ ಎಂ ಅಂದ್ರೆ ಮೇನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 68000 ಖರ್ಚಾಗಿದೆ ಎಕ್ಸ್ ಮಾಡೋದಕ್ಕೆ 4500 ಖರ್ಚಾಗಿದೆ ವೈ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 2500 ರೂಪೀಸ್ ಖರ್ಚಾಗಿದೆ ಓಕೆನಾ ಸೊ ಇದು ಒಂದು ಸಿಂಪಲ್ ಕ್ವಶನ್ ಕೆಲವು ಸಾರಿ ಕ್ವಶನ್ ಅಲ್ಲಿ ಏನ್ ಮಾಡ್ತೇನೆ ಅಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ ಅಂತ ಹೇಳ್ತಾನೆ ಆದ್ರೆ ಯಾವ ಪರ್ಸೆಂಟೇಜ್ ಅಲ್ಲಿ ಹಂಚಬೇಕು ಅಂತ ಹೇಳಲ್ಲ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಡಲ್ಲ ಯಾವ ಪರ್ಸೆಂಟೇಜ್ ಅಲ್ಲಿ ಹಂಚಬೇಕು ಅಂತಾನು ಕೊಡಲ್ಲ ಅವಾಗ ಏನ್ ಮಾಡಬೇಕು ಅಂದ್ರೆ ಮಾಮೂಲಿಯಾಗಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ತಗೊಳ್ತೀವಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ನಾವು ಸೇಲ್ಸ್ ರೇಷಿಯೋ ನಲ್ಲಿ ಡಿವೈಡ್ ಮಾಡ್ತೀವಿ ಸೇಲ್ಸ್ ರೇಷಿಯೋ ಎಷ್ಟು ಬರುತ್ತೆ 150:12:7 ನೋಡಿ 150:12:7 ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 169 ಬರುತ್ತೆ ನೋಡೋಣ ಕರೆಕ್ಟ್ ಆಗಿದೆಯೋ ಇಲ್ವೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದು ಕೊಟ್ಟಿಲ್ಲ ಅಂದ್ರೆ ಮಾತ್ರ ಆದ್ರೆ ಇಲ್ಲಿ ಅವನೇ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಯಾವ ರೇಷಿಯೋ ನಲ್ಲಿ ಹಂಚಬೇಕು ಅಂತ ಪ್ರಾಬ್ಲಮ್ ನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರೋದ್ರಿಂದ ನಾವು ಫಸ್ಟ್ ಇಂಪಾರ್ಟೆನ್ಸ್ ಏನ್ ಕೊಡ್ತೀವಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೊಡ್ತೀವಿ ನಿಮಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರಲಿಲ್ಲ ಅಂತ ಹೇಳಿ ನಿಜವಾಗ್ಲೂ ಈ ಪ್ರಾಬ್ಲಮ್ ನ ನೀವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಕಲ್ತ್ಕೊಳ್ಳಿ ಓಕೆ